मैसूरना उलिवी सरकारी स्वामी कारखानिया नडस वी नानूल विधानसभा इवतु चर्चा तदनंतर कळेद शुक्रवार ನೆನ್ನೆ ಅಂದ್ರೆ ಶುಕ್ರವಾರ ಮೊನ್ನೆ ದಿನ ನಾನು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೆ ಕೆಲವು ಆರೋಗ್ಯದ ಸಮಸ್ಯೆಯಿಂದ ಮುಂದೂಡಿದ್ದೇನೆ ಮಂಗಳವಾರದ ದಿನ ಬೆಳಗ್ಗೆ 7 ವರೆಗೆ ನಾನು ಪಾದಯಾತ್ರೆ ಮಳವಳ್ಳಿ ಮುಖಾಂತರ ರೈತರು ಮತ್ತು ನಮ್ಮ ಎಲ್ಲ ಹಿತೈಷಿಗಳ ಒಡಗೂಡಿ ಮೈಸೂರಿನ ಉಳಿವಿಗಾಗಿ ಖಾಸಗೀಕರಣ ವಿರೋಧಿಸಿ ಸರ್ಕಾರ ಸ್ವಾಯತ್ತದಲ್ಲಿ ನಡೆಸಲಿಕ್ಕೋಸ್ಕರ ನಾನು ಪಾದಯಾತ್ರೆನ ಹಮ್ಮಿಕೊಂಡಿದ್ದೇನೆ ನಮ್ಮ ಮಳವಳ್ಳಿಯಿಂದ ಮಂಡ್ಯದವರೆಗೂ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸರ್ಕಾರವನ್ನ ಕಣ್ತರಿಸಲಿಕ್ಕೆ ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಪಾದಯಾತ್ರೆಯಲ್ಲಿ ಎಲ್ಲ ಬರ್ತಾರೆ ರೈತರು ನಮ್ಮ ಹಿತೈಷಿಗಳು ನಮ್ಮ ಪಕ್ಷದ ಮುಖಂಡರುಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಂಘ ಸಂಸ್ಥೆಯವರು ಮಹಿಳಾ ಸಂಘದವರು ಎಲ್ಲರೂ ಬರ್ತಾರೆ ನಾನು ಈಗಾಗಲೇ ಶ್ರೀರಂಗಪಟ್ಟಣ ಶಾಸಕರಿಗೂ ಮಾತಾಡಿದ್ದೀನಿ ಎಂ ಶ್ರೀನಿವಾಸ ಮಂಡ್ಯ ಶಾಸಕರಿಗೂ ಮಾತಾಡಿದ್ದೀನಿ ಅವರೆಲ್ಲರೂ ಕೂಡ ನನಗೆ ಬೆಂಬಲ ಮಂಡ್ಯ ಎಸ್ ನಾವು ಗಮನಿಸುತ್ತಾ ಇದೀವಿ ಮೈ ಶುಗರ್ ಇದು ಮಂಡ್ಯದ ಪ್ರತಿಷ್ಠೆ ಇದನ್ನ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕೆಲವು ದಿನಗಳಿಂದ ಮಂಡ್ಯ ರೈತರು ಕೂಡ ಬಹಳಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದರು ರಾಜ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೈ ಶುಗರ್ ಕಾರ್ಖಾನೆ ಉಳಿವಿಗಾಗಿ ಜೆಡಿಎಸ್ ಪಾದಯಾತ್ರೆಯನ್ನ ಕೈಗೊಂಡಿದೆ ಈಗ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಾಗೇಗೌಡ ನಾಗೇಗೌಡ ಮೈ ಶುಗರ್ ಕಾರ್ಖಾನೆ ಇದು ಮಂಡ್ಯದ ಪ್ರತಿಷ್ಠೆ ಹಾಗಾಗಿ ಇದನ್ನ ಉಳಿಸಿಕೊಳ್ಳುತ್ತೀವಿ ನಾವು ಅಂತ ಹೇಳಿ ಕೆಲ ದಿನಗಳಿಂದ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದರು ಈಗ ಮತ್ತೆ ಅದಕ್ಕೆ ಜೆಡಿಎಸ್ ಕೂಡ ಬೆಂಬಲಿಸಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಒಂದು ಮೈಸೂರಿಗಾಗಿ ಒಂದು ದೊಡ್ಡ ಪ್ರತಿಭಟನೆ ನಡೆಯುತ್ತಿರತಕ್ಕಂತದ್ದು ಆ ಪ್ರತಿಭಟನೆ ಈಗಾಗಲೇ ಮಂಡ್ಯ ಜಿಲ್ಲೆ ಶಾಸಕರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈಗ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅಂದಾನಿ ಅವರು ಒಂದು 12ನೇ ತಾರೀಕು ಮಳವಳ್ಳಿಯಿಂದ ಮಂಡ್ಯದ ವಿಶ್ವೇಶ್ವರ ಸ್ಟ್ಯಾಚ್ಯೂ ವರೆಗೂ ಒಂದು ಪಾದಯಾತ್ರೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂತದ್ದು ಅಂದ್ರೆ ಇವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಆ ಪ್ರತಿಭಟನೆಗೆ ನಮ್ಮ ಸಂಪೂರ್ಣ ಸಹಕಾರ ಇರತಕ್ಕಂತದ್ದು ಏಕೆಂದ್ರೆ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಇರತಕ್ಕಂತ ನಮ್ಮ ಮೈಸೂರು ಕಾರ್ಖಾನೆ ಸರ್ಕಾರದಲ್ಲಿ ಉಳಿಬೇಕು ಅಂತ ಹೇಳಿ ಏನು ಹೋರಾಟವನ್ನ ಮಾಡಿದ್ರು ಏಕೆಂದ್ರೆ ಇದು ಕಳೆದ ಅಧಿವೇಶನದಲ್ಲಿ ಸರ್ ಒಂದು ಇದೆ ಅಂದಾನಿ ಅವರು ಸಹ ಸಾಕಷ್ಟು ವಿಚಾರವನ್ನ ಮಾತಾಡಿದ್ರು ಹಾಗಾಗಿ ಸರ್ಕಾರ ಇನ್ನು ಯಾವುದೇ ತೀರ್ಮಾನಕ್ಕೆ ಬರದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಒಂದು ತೀವ್ರಗೊಳಿಸುವ ಉದ್ದೇಶ ಮತ್ತು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಅಂದಾನಿ ಅವರು ಒಂದು ಪಾದಯಾತ್ರೆ ಮಾಡ್ತಿರ್ತಕ್ಕಂಥದ್ದು ಆ ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಅನೇಕ ಶಾಸಕರು ಮತ್ತು ರೈತರು ಪಾಲ್ಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು 12ನೇ ತಾರೀಕು ಮಳವಳ್ಳಿಯಿಂದ ಒಂದು ಪಾದಯಾತ್ರೆಗೆ ಭಾಗವಹಿಸಬೇಕಂತ ಹೇಳಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಂಗಾದ್ರೆ ಮಂಡ್ಯದ ಮೈಸೂರು ಕಾರ್ಖಾನೆ ಸತಾಯಗತೆ ಉಳಿಸ್ಕೋಬೇಕು ಅಂತ ಹೇಳಿ ದಳಪತಿಗಳು ಮುಂದಾಗಿರ್ತಕ್ಕಂಥದ್ದು ರಾಮ್ ಓಕೆ ಓಕೆ ನಾಗೇಗೌಡ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ